ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ನಡೆದ ವಿಪಕ್ಷ ಒಕ್ಕೂಟದ ಸಭೆಗೆ ಆಗಮಿಸಿದ್ದ ನಾಯಕರ ಸ್ವಾಗತಕ್ಕೆ ಐಎಎಸ್ ಅಧಿಕಾರಿಗಳನ್ನು ಬಳಕೆ ಮಾಡಲಾಗಿದೆ. ಇದು ಶಿಷ್ಟಾಚಾರದ ಉಲ್ಲಂಘನೆ ಎಂದು ಆರೋಪಿಸಿ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಧರಣಿ ನಡೆಸಿದರು. ವಿಧಾನಸಭೆ ಆರಂಭವಾಗುತ್ತಿದ್ದಂತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಅಶೋಕ್, ಯಾವ ಪ್ರೋಟೋಕಾಲ್ ಆಧಾರದಲ್ಲಿ ಅಧಿಕಾರಿಗಳನ್ನು ಬಳಕೆ ಮಾಡಿದ್ದಾರೆ? ಅದೊಂದು ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಎಂದಿದ್ದರೆ ನಮ್ಮ ಆಕ್ಷೇಪ ಇರುತ್ತಿರಲಿಲ್ಲ ಎಂದು ಹೇಳಿದರು. ಗೌರವ ನೀವು ತೆಗಿತಾ ಇದ್ದೀರಿ, ಇಷ್ಟು ಅಸೆಂಬ್ಲಿ ಇದ್ದುಕೊಂಡು ನಮ್ಗೆ ಬೇರೆ ಬೇರೆ ಕೂಡ ನೀವು ರಾಜ್ಯಕ್ಕೆ ನೀವು ತೆಗೆಯುವಂತದ್ದು. ಇವತ್ತು ಯಾವ ವಿಚಾರ ಕೂಡ ಆಗ್ಲಿ ಸರ್ಕಾರ ಉತ್ತರ ಕೊಡ್ತದೆ. ಈ ಸಣ್ಣ ಪುಟ್ಟ ವಿಚಾರ ಇಟ್ಕೊಂಡು ನೀವು ವಿಧಾನಸಭೆ ಕಲಾಪ ಅಂತ ಹಾಲ್ ಮಾಡಿ ಯಾವುದೇ ಸದಸ್ಯ ಮಾತಾಡಲಿಕ್ಕೆ ಅವಕಾಶ ಕೊಡದೆ ಬಿಲ್ಲುಗಳಲ್ಲಿ ಪಾಸ್ ಆಗ್ಲಿಕ್ಕಿದೆ, ಚರ್ಚೆ ಆಗ್ಲಿಕ್ಕಿದೆ. ಆ ಚರ್ಚೆ ಬಿಟ್ಟು ಈ ಸಣ್ಣ ವಿಚಾರ ಇಟ್ಕೊಂಡು ನೀವು ಇಡೀ ಒಂದು ಸಣ್ಣ ವಿಚಾರ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ರಲ್ಲ ಗೌರವ, ನೀವು ಇಡೀ ರಾಜ್ಯ ಸಣ್ಣ ಪುಟ್ಟ ವಿಚಾರ ರಾಜಕೀಯ ಮಾಡಿಕೊಂಡು ತಾವು ರಾಜ್ಯದ ಗೌರವಕ್ಕೆ ಮತ್ತು ರಾಜ್ಯಕ್ಕೆ ಕಪ್ಪು ಚುಕ್ಕೆ ತಾವು ತರ್ತಾ ಇದ್ದೀರಿ. ನಾನು ಮತ್ತೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವು ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ನಮ್ಮ ಈ ಒಂದು ಮುಂಗಡ ಪತ್ರ ಬಗ್ಗೆ ತಾವು ಚರ್ಚೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತಗೋಸ್ಕರ ಏನೆಲ್ಲ ಕೆಲಸ ಮಾಡ್ಬೇಕಂತ ಮಾಡುವ ಬರೇ ಒಂದು ಸಣ್ಣ ವಿಚಾರ ಇಟ್ಕೊಂಡು ತಾವು ರಾಜ್ಯಕ್ಕೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಮನ್ನು ಯಾರು ಶ್ರಮಿಸಲಿಕ್ಕೆ ಸಾಧ್ಯವಿದೆ? ಇದು ನಿಮ್ಮನ್ನು ಯಾರು ಶ್ರಮಿಸ್ತಾರೆ? ಇಡೀ ಇಷ್ಟು ದೊಡ್ಡ ಕಲಾಪವನ್ನು ಸಣ್ಣ ಪುಟ್ಟ ರಾಜ್ಯಕ್ಕೋಸ್ಕರ ತಾವು ಇವತ್ತು ಹಾಲ್ ಮಾಡ್ತಾ ಇದ್ರಿ, ಸಮಾನದ ಹಾಲ್ ಗಿಡ್ತಾ ಇದ್ರಿ, ಬಹುಶಃ ಇಡೀ ರಾಜ್ಯಕ್ಕೆ ಅಗೌರವ ತರ್ತಾ ಇದ್ರಿ. ನಿಮ್ಮನ್ನು ಯಾರು ಶ್ರಮಿಸ್ತಾರ? ಯಾರು ಶ್ರಮಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಆದ ಕಾರಣ ತಾವೆಲ್ಲ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಮ್ಮ ತಮ್ಮ ಆಸ್ಥಾನ ತಾವು ಸ್ವೀಕಾರ ಮಾಡಿ ಕಲಾಪವನ್ನು ಮುಂದುವರಿಸಲಿಕ್ಕೆ ತಾವು ಅವಕಾಶ ಮಾಡಿ ಇವತ್ತು ಕೊಡಿ. ಬಹಳಷ್ಟು ಇವತ್ತು ಅಗತ್ಯತೆ ವಿಚಾರಗಳು ಇವತ್ತು ಇದೆ. ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವೆಲ್ಲ ತಮ್ಮ ಆಸನಕ್ಕೆ ಹೋಗಿ ಈ ಕಲಾಪ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಗೃಹ ಸಚಿವರು ಇವತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಗತ್ಯವಾಗಿ ಮತ್ತು ವಿಚಾರಿರುವಂತಹ ದೊಡ್ಡ ಮಟ್ಟದ ಒಂದು ಇವತ್ತು ಬಹುಶಃ ನಮ್ಮ